ಎಸ್ ವೀಕ್ಷಕರೇ, ತುಮಕೂರು ಗ್ರಾಮಾಂತರದಲ್ಲಿ ದಿನೇ ದಿನೇ ರಾಜಕೀಯ ದಿಕ್ಕು ಬದಲಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಅಮೋಕ್ ಟಿ ವಿ ವಿಸ್ತೃತವಾಗಿ ವರದಿಯನ್ನು ಮಾಡ್ತಾ ಬರ್ತಾ ಇರುವಂಥದ್ದು. ಈಗಾಗಲೇ ತುಮಕೂರು ಗ್ರಾಮಾಂತರದ ಮಾಜಿ ಶಾಸಕ ಗೌರಿಶಂಕರ್ ಅವರು ಜೆ ಡಿ ಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿರುವಂಥ ವಿಚಾರ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇರುವಂಥ ವಿಚಾರ. ಎಸ್, ಹಾಗೆಯೇ ಜೆ ಡಿ ಎಸ್ನಲ್ಲಿ ಪ್ರಭಾವಿ ಮುಖಂಡರಾಗಿದ್ದಂತಹ ಪಾಲನೇತ್ರಯ್ಯ ಅವರು ಕೂಡ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ, ಸ್ವತಃ ಅವರೇ ಇದ್ದಾರೆ, ಮನ್ನಿ ಮಾತನಾಡಿಸೋಣ. ಸರ್, ಜೆ ಡಿ ಎಸ್ ಬಿಟ್ಟು ಈಗಾಗಲೇ ನಿಮ್ಮ ನಾಯಕರು ಗೌರಿಶಂಕರ್ ಕಾಂಗ್ರೆಸ್ಗೆ ಹೋಗಿದ್ದಾರೆ, ನೀವು ಕಾಂಗ್ರೆಸ್ಗೆ ಹೋಗಿದ್ದೀರಾ ಅನ್ನುವಂಥ ಮಾಹಿತಿ ಬಂದಿದೆ, ಕಾಂಗ್ರೆಸ್ ಸೇರ್ಪಡೆ ವಿಚಾರವಾಗಿ ಮೊದಲೇ ರಿಯಾಕ್ಷನ್ ಏನು ಕೊಡ್ತೀರಾ ಸರ್? ಸರ್, ನಾವಿವತ್ತು ಏನಿಲ್ಲ, ತುಮಕೂರು ಗ್ರಾಮಾಂತರದಲ್ಲಿ ಜೆ ಡಿ ಎಸ್ಸು ಮೊದಲಿತ್ತು, ಸಂಪೂರ್ಣವಾಗಿ ಜೆ ಡಿ ಎಸ್ ಇತ್ತು. ನಾವು ಲಿಂಗಪ್ಪರಿಂದ ನಡ್ಕೊಂಡು ಇವತ್ತು ಗೌರಿಶಂಕರ್ ನಡ್ಕೊಂಡು ಒಳ್ಳೆ ಸಂಘಟನೆ ಮಾಡ್ಕೊಂತ ಕುಮಾರಸ್ವಾಮಿ ಇದರಲ್ಲಿ ಬಂದಿದ್ದರು, ಜೆ ಡಿ ಎಸ್ ಮುಖಾಂತರ ಬಂದಿದ್ದರು. ಈಗೇನಾಗಿದೆ ಅಂದರೆ, ಈಗ ನಮಗೆ ಈ ಮೈತ್ರಿ ಆಯ್ತಲ್ಲ, ಜೆ ಡಿ ಎಸ್ಸು ಪ್ಲಸ್ಸು ಬಿ ಜೆ ಪಿ ಮೈತ್ರಿ ಆಯಿತು. ಮೈತ್ರಿ ಆದಂಥ ಸಂದರ್ಭದಲ್ಲಿ ನಮಗೆ ಸುರೇಶ್ ಗೌಡರು ಹಿಂದೆ ನಮಗೆ ಮಾಡಿರೋಂಥ ಅನ್ಯಾಯಗಳು, ನಮಗೆ ಕೇಸ್ಗಳು ನೆನೆಸ್ಕೊಂಬಿಟ್ರೆ ನನ್ನ ಮೇಲೆ ಒಬ್ಬ ನಾವು ಪ್ರವೀ ಮುಖಂಡನಾಗಿ ಕೆಲಸ ಜಿಲ್ಲೆ ಗೂಳು ಜಿಲ್ಲಾ ಪಂಚಾಯತಿ ಗ್ರಾಮಾಂತರ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ ಮೇಲೆ ನನ್ನ ಮೇಲೆ ಕೂಡ 10 ಕೇಸ್ ಹಾಕ್ಸವ್ರು, 10 ಕೇಸು, 10 ಕೇಸ್ ಹಾಕ್ಸೋ ಸಂದರ್ಭದಲ್ಲಿ ನಾವು ಹೆಂಗೆ ಅವ್ರ ಜೊತೆ ಮೈತ್ರಿ ಆಗೋಣ ಅನ್ನೋದೊಂದು ನಮಗೆ ದಿಕ್ತವಾಗ್ತಾ ಇಲ್ಲ. ಇವಾಗ ನಾವು ಕುಮಾರಸ್ವಾಮಿ ಗೌರಿಶಂಕರ್ ನಾವೆಲ್ಲ ಕುಮಾರಸ್ವಾಮಿ ಇರ್ತಾವ ಒಂದ್ಸರಿ ಭೇಟಿ ಆದ್ವಿ, ಹೋಗಿ ಇಲ್ಲಿ ರಾಮನಗರ ಅವ್ರ ಬಿಡ್ದಿ ತೋಟದಲ್ಲೇ ಭೇಟಿ ಆದ್ವಿ. ಅವ್ರು ಒಂದು ವರ್ಷ ಟೈಮ್ ಕೊಡೋದು, ಟೈಮ್ ತಗೊಂಡಿದ್ರು ಶಾಸಕರು, ನಮ್ಮ ಶಾಸಕರು ಗೌರಿಶಂಕರ್ ಟೈಮ್ ತಗೊಂಡಿದ್ರು. ಟೈಮ್ ತಂದ ಕೂಡ ಅವ್ರಿಗೇನಾಯಿತು, ಇವಾಗ ಏನು ಜೆ ಡಿ ಎಸ್ ಗೆದ್ದವರೇ ಅವರಿಗೆ ಮಾತ್ರ ಸೀಟ್ ಇಲ್ಲಿ, ಬಿ ಜೆ ಪಿ ಗೆದ್ದವ್ರಿಗೆ ಮಾತ್ರ ಸೀಟ್ ಇಲ್ಲಿ, ಇದು ನಮ್ಮ ಗೌರಿಶಂಕರ್ ಗೆದ್ದಿಲ್ಲ. ಇಲ್ಲಿ ಸಂಘಟನೆ ಮಾಡ್ಕೊಂಬಂದವ್ರು ಸರಿ ಸೋತಿದ್ದೀವಿ, 10,000 ಓಟಲ್ಲಿ ಬರೀ 1-2 ವರ್ಷ ಓಟಲ್ಲಿ ಸೋತಿದ್ದೀವಿ ನಾವು, ಅಷ್ಟೇ, ಜಾಸ್ತಿ ಅಂತಂದ್ರೆ ಸೋತಿಲ್ಲ. ಅದಕ್ಕೋಸ್ಕರ ನಮ್ದೇನಾಯಿತು ಒಂದು ವದಂತಿ ಅಂತಂದರೆ, ನಾವು ಸುಮಾರು ನಂದು ಒಬ್ಬಂದೇ ಅಲ್ಲ, ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ಸುಮಾರು 800-900 ಕೇಸ್ ಇವತ್ತು ಆಗಲೇ ಆಗ್ತದೆ ಇರೋಂಥದ್ದು. ನಮ್ಮ ಇವರು ಯಾರು ಗೌರಿಶಂಕರ್ ಪರ ಇರೋಂಥ ಇವರು ಕಾರ್ಯಕರ್ತರ ಮೇಲೆ ಹಾಕಿರೋಂಥದ್ದು ಸುಮಾರು ಇವತ್ತು 800-900 ಕೇಸ್ ಇವತ್ತು ನಡೀತಾವೆ, ಆಗ್ತಿರಿ ಆ ಸ್ಟೇಷನ್ ತೆಗೆದು ನೋಡ್ಬೋದು. ಒಂದು ನ್ಯಾಯ ಮಾಡೋಕ್ಕೆ ಹೋಗ್ಬಂದ್ರೆ, ಒಂದು ನ್ಯಾಯ ಮಾಡೋಕ್ಕೆ ಹೋದಾಗ ಪೊಲೀಸು ಅವ್ರದ್ದು ಸರ್ಕಾರ ಇತ್ತಿಂದೆ, ಬಿ ಜೆ ಪಿ ಸರ್ಕಾರ ಇತ್ತಿಂದೆ ಅವ್ರನ್ನ ದುರ್ಬಳಕೆಯಿಂದ ಬಳಸ್ಕೊಂಡು ಮಾತೆತ್ತಿರಿ ಕೇಸ್ ಹಾಕ್ಸೋದು, ನಮ್ಮ ಪಾರ್ಟಿಗೆ ಬರಲಿ ನಮ್ಮ ಪಾರ್ಟಿಗೆ ಬರಲಿ ಅವರು ಅಂತ ಮಾತೆತ್ತಿರಿ ಕೇಸ್ ಹಾಕ್ಸೋದು. ಅವ್ರ ಜೊತೆಗೆ ಹೆಂಗೆ ನಾವು ಸಂಘಟನೆ ಮಾಡ್ಕೊಂಡು ಹೋಗೋಣ, ನಮಗೆ ಬೇಜಾರಾಯ್ತು ಅಲ್ಲಿಗೆ. ನಾವು ಕೂಡ ಗೌರಿಶಂಕರ್ ಕೇಳಿ ನಮ್ಮನ್ನೆಲ್ಲ ಕರ್ಸೊಂದು ಸಹ ಫಸ್ಟ್ ನಿಮಿಷ ಒಂದು ಸಭೆ ಕರೆದ್ರು, ಹೀಗೆ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಆಗ್ತಾಯಿತ್ತೆ, ಕುಮಾರಸ್ವಾಮಿ ಲೋಕೇಶರೆಲ್ಲ ಏನು ಸಂಘಟನೆಯಿಂದ ಒಟ್ಟಿನ ಸಂಘಟನೆ ಮಾಡೋದನಪ್ಪ ಅಂತ ಕೇಳಿರು. ಸರ್, ನಾವು ನೀವೆಲ್ಲನ ಹೋಗಿ ನಾವು ಬಿ ಜೆ ಪಿ ಜೊತೆ ಬರೋಲ್ಲ, ನಾವು ಇದ್ದರೆ ಜೆ ಡಿ ಎಸ್ ಉಳ್ಕೊಂತೀವಿ. ಜೆ ಡಿ ಎಸ್ನ ಅಕಸ್ಮಾತು ಯಾರು ಇಲ್ಲಿ ಪ್ರಭಾವಶಾಲಿ ಮುಖಂಡರಿಲ್ಲ ಇಲ್ಲಿ, ಅವಾಗ ನಾವು ನಮಗೆ ಒಬ್ಬರು ಮುಖಂಡರು ಬೇಕೇ ಬೇಕು. ಬೆಳಗ್ಗೆ ನಮ್ಗೆ ಕಷ್ಟ ಸೊಕ್ಕ ನೋಡ್ರಿ, ಯಾರು ಒಂದು ಸ್ಟೇಷನ್ನು, ಒಂದು ನ್ಯಾಯ, ಒಂದು ಕೋರ್ಟ್ ಆಗಿರ್ಬೋದು, ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ತಹಸೀಲ್ದಾರ್ ಇರ್ಬೋದು, ಯಾರು ನೋಡ್ಕೊಳ್ಳೋ ಯಾರು ಗೌರಿಶಂಕರ್ ನಿರ್ಧಾರ ಸರಿಯಾಗಿದೆ ಸರಿಯಾಗಿದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಗೌರಿಶಂಕರ್ ಗ್ರಾಮಾಂತರದಲ್ಲಿ ದಿನೇ 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 ನಮ್ಮ ಗೂಳೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಬರೋಂಥ ಮೊನ್ನೆ ಒಂದು ಸಂಘಟನೆ ಒಂದು ಫಂಕ್ಷನ್ ಮಾಡಿ ಎಲ್ಲವನ್ನು ಸೇರ್ಪಡೆ ಮಾಡ್ಕೊಂಡ್ವಿ. 2,000 ಜನ ಇದೆ ನಮ್ಮ ಗಾರ್ಮೆಂಟ್ಸಲ್ಲಿ ಸೇರ್ಪಡೆ ಮಾಡ್ಕೊಂಡ್ವಿ, 2,000 ಜನ ನಮ್ಮ ಗೂಳೂರು ಜಿಲ್ಲಾ ಪಂಚಾಯತ್ ಒಂದ್ರಾಗೇನೆ. ಹಂಗಾಗಿ ಒಂದೊಂದು ಜಿಲ್ಲಾ ಪಂಚಾಯತ್ಗೂ ಕೂಡ 4,000, 5,000, 4,000 ದಿನೇ ದಿನೇ ಹೆಚ್ಚಲೇ ಇದೆ, ಅದು ಕಡಿಮೆ ಆಗ್ತಾಯಿಲ್ಲ. ನಮ್ಗೆ ಇವತ್ತು ಗೌರಿಶಂಕರ್ ನಮ್ಗೆ ಒಳ್ಳೆ ಸಂಘಟನಾ ಚತುರರು. ಅಲ್ಲ ಸರ್, ಈಗ ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಪಕ್ಷ ನೆಲ ಕಚ್ಚಿದೆ ಅಂತಲೇ ಹೇಳ್ಬೋದು ಸಂಘಟನೆಯಲ್ಲಿ. ಈ ನೆಲ ಕಚ್ಚಿರುವಂಥ ಪಕ್ಷವನ್ನು ಸಂಘಟನೆ ಮಾಡ್ತಾ ಮುಂದಿನ ಲೋಕಸಭೆ ಆಗಿರ್ಬೋದು, ಮುಂದಿನ ಜೆಡ್ ಪಿ ಟಿ ಪಿ ಆಗಿರ್ಬೋದು, ಈ ಚುನಾವಣೆಗಳನ್ನು ಹೇಗೆ ಎದುರಿಸ್ತೀರಾ ಅಂತ? ಅದಕ್ಕೆಲ್ಲ ಸರ್, ನಾವು ಕಾಂಗ್ರೆಸ್ಗೆ ಹೋಗಿದ್ದು ಇಲ್ಲಿ ಬಿ ಜೆ ಪಿಗೆ ನಾವು ಮೈತ್ರಿ ಮಾಡ್ಕೊಂಡ್ರೆ ಆಗಲ್ವಲ್ಲ, ನಾವು ಯಾರನ್ನೇ ಕೇಳೋಣ, ಇಲ್ಲಿ ನಮ್ಮ ಲೋಕ ದುಡಿದಂಥ ಜನಗಳು ಗ್ರಾಮ ಪಂಚಾಯತಿ ಮಡ್ತಿಂದ ಹಿಡ್ಕೊಂಡು ದೊಡ್ಡ ಮಟ್ಟಕ್ಕೆ ದುಡಿದಂಥವ್ರು ಇದರ ರೈತ ಕಾರ್ಯಕರ್ತರು ಏನು ಉತ್ತರ ಹೇಳೋದು? ನಾವು ಇವಾಗ ನಾವು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಅಂದಾಗ ನಾವೇನು ಮಾಡೋದು, ಒಳ್ಳೆ ನಿರ್ಧಾರ ತಗೊಂಡ್ವಿ. ಏನಕ್ಕೆ ಇವಾಗ ಗ್ರಾಮಾಂತರದಲ್ಲಿ ಏನು ಇವತ್ತು 4,000-5,000 ಓಟ್ ಬಂದದೆ, ನೀವು ಕಾಂಗ್ರೆಸ್ಗೆ ನೀವು ಯಾಕೆ ಹೋಗಿದ್ರೆ ಅಂತ ನೀವು ಕೇಳೋ ಪ್ರಶ್ನೆ ಕರೆಕ್ಟಾಗಿ ಐತೆ ಇಲ್ಲ ಅಂತ ಹೇಳ್ತೀವಿ. ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೋದು, ನಮ್ಮ ಸಿದ್ದರಾಮಯ್ಯವ್ರು ಇರ್ಬೋದು, ಇವತ್ತು ಪಕ್ಷ ಸಂಘಟನೆ ಮಾಡ್ಕೊಂಡು 135 ಸೀಟು ಏನು ಕೊಟ್ಟರು ಜನ ಮತಗಳು ಹೇಳ್ರಿ? ಇಲ್ಲಿ ಇಲ್ಲಿಲ್ಲ, ಒಪ್ಕೊಂತೀನಿ, ಇಲ್ಲಿ ಇದ್ದಿದ್ದು ಜೆ ಡಿ ಎಸ್ ಬಿ ಜೆ ಪಿ ಎರಡೇ ಫೈಟ್ ಇದ್ದಿದ್ದು. ಇವತ್ತು ನಮ್ಮ ಕಾಂಗ್ರೆಸ್ಸಿಗೆ ಬಂದಂಥವ್ರು ನಮ್ಮ ಒಳ್ಳೆ ವ್ಯಕ್ತಿ ಆಗ ನಮ್ಗೆ ಗುರ್ಸ್ಕೊಂಡಂಥ ಕಾರ್ಯಕರ್ತನ ಗುರ್ಸೋಂಥ ವ್ಯಕ್ತಿ ಇದ್ದಾರೆ ಗೌರಿಶಂಕರ್.
ಅದಕ್ಕೋಸ್ಕರ ನಾವು ಅವ್ರ ಜೊತೆ ಸೇರಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ನಾವು ಗೆದ್ಕೊಬೇಕು ಅಂತ ಹೇಳ್ಬಿಟ್ಟು ಒಂದು ಗ್ರಾಮ ಪಂಚಾಯತಿ ಮಟ್ಟದಿಂದ ಕೆಳಗೆ ಮಟ್ಟದಿಂದ ಮ್ಯಾಗಡೆ ಮಟ್ಟಕನ ಹೋಗ್ಬೇಕು ಅಂತ ನಾವು ಒಳ್ಳೆ ನಿರ್ಧಾರ ತಗೊಂಡು ನಮ್ಮ ಕರುಶಂಕ ಕಾಂಗ್ರೆಸ್ಸಿಗೆ ಬಂದವರೇ ಇದೇ ಥರ ಕಾಂಗ್ರೆಸ್ನ ಗೆದ್ದೇ ಗೆಲ್ತೀವಿ ಎಮ್ ಎಲ್ ಎ ಕೂಡ ಮಾಡ್ತೀವಿ ಪಂಚಾಯತಿ ಒಂದು ಬೆಳೆ ಗೆದ್ದೇ ಗೆಲ್ತ ನಮ್ಮ ಶಕ್ತಿ ದರ್ ಕೊಟ್ಟವನೆ ಏನು ಇವತ್ತು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಇವತ್ತು ಏನು 2000 ರೂಪಾಯಿ ಇವತ್ತು ಹೆಣ್ಮಗಳಿಗೆ ಕೊಡೋಂಥದ್ದು ಬಸ್ ಫ್ರೀ ಬಿಡೋಂಥದ್ದು ಕರೆಂಟ್ ಫ್ರೀ ಕೊಡೋಂಥದ್ದು ಎಲ್ಲ ಒಳ್ಳೊಳ್ಳೆ ಇದು ಕೊಟ್ಟಿದ್ದಾರೆ ಇವತ್ತು ಐದು ಇವತ್ತು ಏನು ಅಜೆಂಡಾ ಕೊಟ್ಟಿದ್ರೆ ಐದು ಅಜೆಂಡಾ ಕರೆಕ್ಟಾಗಿ ನಡೀತಾ ಇವತ್ತು ಸರ್ ಈಗ ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರು ಹೇಳ್ತಾರೆ ಅಂಜಿನಪ್ಪ ಅವರು ಗೌರಿಶಂಕರ್ ಇನ್ನು 6 ತಿಂಗಳಲ್ಲಿ ವಾಪಸ್ ಬರ್ತಾರೆ ಅಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನಲ್ಲಿ ಅವ್ರ ಕೈಲಿ ಇರೋಕ್ಕಾಗಲ್ಲ ಅಂತ ಹೇಳಿಕೆ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಬರೋಲ್ಲ ಯಾವುದೇ ಕಾರಣಕ್ಕೂ ಗೌರಿಶಂಕರ್ ಮಾತ್ರ ಒಂದ್ಸರಿ ಮಾತು ಕೊಟ್ಟರೆ ಮಾತು ಹಿಂದೆಗಂಥ ವ್ಯಕ್ತಿ ಅಲ್ಲ ಯಾಕಂದರೆ ಅವ್ರ ಕಷ್ಟ ಸುಖ ನಾವು ಇವ್ರತವ ನಾವು ಮೈತ್ರಿ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ ಯಾರ್ತವ ಯಾರ್ದ ಇವ್ರತವ ಬಿ ಜೆ ಪಿ ಇರ್ತವ ಬಿ ಜೆ ಪಿ ಅಂತಂದರೆ ಬಿ ಜೆ ಪಿ ಸುರೇಶ್ ಗೌಡ್ರ ಜೊತೆ ಮಾಡ್ಕೊಳೋದು ನಮಗೆ ಇಷ್ಟ ಇಲ್ಲ ಸುರೇಶ್ ಜೊತೆ ಮಾಡ್ಕೊಳೋಂಥ ನಮ್ಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾವೆಲ್ಲ ಚೇಂಜ್ ಆಗ್ತಾ ಇದ್ದೀವಿ ಚೇಂಜ್ ಮೂಲತಃ ನೀವು ಬಿ ಜೆ ಪಿಯಿಂದ ಬಂದವರು ಪಾಲನೆ ಅವರು ಈಗ ಬಿ ಜೆ ಪಿ ಜೊತೆ ಹೋಗೋದಿತ್ತಲ್ಲ ಕಾಂಗ್ರೆಸ್ಗೆ ಸಿದ್ಧಾಂತವನ್ನು ನೀವು ಒಳಗೆ ಮಾಡ್ಕೊಂತೀರಾ ಪುಣ್ಯಾತ್ಮ ಸುರೇಶ್ ಗೌಡ್ರು ಮಾಜಿ ಇವಾಗ ಮೊದಲೇನೀಗ ಮೊದಲು ಮಾಜಿ ಆಗಿದ್ರೆ ಗಾಲಿ ಆಗೋರೆ ಸುರೇಶ್ ಗೌಡ್ರು ನಮ್ಮ ನಾವು ಲಿಂಗಾಯತ ಸಮುದಾಯ ನಮ್ಮ ಲಿಂಗಾಯತ ಸಮುದಾಯಕ್ಕೆ ಬೆಲೆ ಇಲ್ಲ ಅಲ್ಲಿ ನಮ್ಗೆ 2 ರೂಪಾಯಿ ಮಕ್ಕ ನೋಡ್ಕೊಂಡಿದ್ದೇನೆ ನಾವು ಇದ್ವಿ ಹೊರತು ನಮ್ಮ ಸುರೇಶ್ ಗೌಡ್ರ ಮಕ್ಕ ನೋಡ್ಕೊಂಡು ನಾವು ಯಾವತ್ತೂ ಇಲ್ಲ ಏನಕ್ಕಂದರೆ ಏನೋ ಒಂದು ಸಿದ್ಧಾಂತ ಒಬ್ಬರು 2 ರೂಪಾಯಿ ಇರಬೇಕು ನಾವು ಅವ್ರ ಜೊತೆಗೆ ಇದ್ವಿ ಅಷ್ಟೇನೆ ಸುರೇಶ್ ಗೌಡ್ರು ನಮ್ಮ ಲಿಂಗಾಯತ ಸಮುದಾಯ ಭವನಕ್ಕೆ ಯಾವುದೇ ಕಾರಣದ ಕಾರ್ಯವೈಫಲ್ಯ ಆಗಲಿ ಏನೇ ಆಗಲಿ ನಮ್ಮೂರು ಇವಾಗ ನಮ್ಮೂರು ಒಂದೇ ತಗೊಂಡು ಬಯಸೋ ಕಮ್ಮಿ 850 ಕೋಟವೆ 850 ಕೋಟಿ ಒಂದೇ 1 ರೂಪಾಯಿ ಕೆಲಸ ಕೂಡ ಮಾಡಿಸಿಲ್ಲ ಅವ್ರು 10 ವರ್ಷ ಎಮ್ ಎಲ್ ಎ ಕೂಡ ಮಾಡಿಸಿಲ್ಲ ಅದೇ ಗೌರಿಶಂಕರ್ ನಮ್ಮನ್ನು ಸಮುದಾಯ ಗುರುತಿಸಿ ಇವತ್ತು 3.5 ಕೋಟಿ ರೂಪಾಯಿ ಅಂದ್ರೆ ನಮ್ಮ ಊರಿಗೆ ಕೆಲಸ ಮಾಡಿಕೊಟ್ಟವ್ರೆ ನಮ್ಮ ಗುಳು ಜಿಲ್ಲಾ ಪಂಚಾಯತಿಗೆ ಸುಮಾರು 750 ಕೋಟಿ ಕೆಲಸ ಮಾಡಿಸ್ತೀವಿ ನಾವಿಲ್ಲಿ ಟೋಟಲಿ ನಮ್ಮ ಗ್ರಾಮಾಂತರಕ್ಕೆ 2000 ಕೋಟಿ ನಮ್ಮ ಗುಳು ಜಿಲ್ಲಾ ಪಂಚಾಯತಿಗೆ ಒಂದಕ್ಕೆ 150 ಕೋಟಿ ಪೂರ್ತಿ ಕೆಲಸ ಮಾಡಿಸ್ಕೊಟ್ರೆ ನಾವು ಯಾರಿಂದ ಇರ್ಬೇಕು ಹೇಳಿ ನಮ್ಮ ಸಮುದಾಯ ಗುರುಸಿ ಯಾರು ನಮಗೆ ಪ್ರಬಲವಾಗಿ ನಮಗೆ ನಮ್ಮ ಜೊತೆ ನಿಂತ್ಕೊಂತಾರೆ ನಾವು ಅವ್ರ ಜೊತೆ ಹೋಗ್ಬೇಕು ಗೌರಿಶಂಕರ್ ಅವರು ಲೋಕಸಭೆ ನಿಂತ್ಕೊಳ್ತಾರೆ ಅನ್ನುವಂಥ ಮಾತಿತ್ತು ಅದೆಷ್ಟು ಮಟ್ಟಿಗೆ ಸತ್ಯ ಅಂತ ಇಲ್ಲ ಸರ್ ಅದು ಸಾಧ್ಯ ಇಲ್ಲ ಲೋಕಸಭೆಗೆ ಗೌರಿಶಂಕರ್ ಯಾವುದೇ ಕಾರಣಕ್ಕೂ ಹೋಗಲ್ಲ ಮುಂದೆ ಏನಿವತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ಗಳು ಸಣ್ಣ ಮಟ್ಟದಲ್ಲಿ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಗೆಲ್ಸ್ಕೊಂಡು ಎಮ್ ಎಲ್ ಎ ಆಗೋಂಥದ್ದು ನೋಡ್ತಾರೆ ಹೊರತು ಗ್ರಾಮಾಂತರದಲ್ಲಿ ಯಾವುದೇ ಕಾರಣಕ್ಕೂ ಇದು ಲೋಕಸಭೆ ನಿಂತ್ಕೊಳ್ಳಲ್ಲ ಸರ್ ಸರ್ ನೀವು ಡಿ ಕೆ ಶಿವಕುಮಾರ್ ಅವರ ಹತ್ರ ಹಾಗೆ ಡಿ ಕೆ ಸುರೇಶ್ ಹತ್ರ ಯಾವ ರೀತಿಯಾಗಿ ಆಪ್ತ ಬಾಂಧವರು ಅಂತ ಗುರುಸ್ಕೊಂಡಿದ್ದೀರಾ ಆಪ್ತ ವಲಯದಲ್ಲಿ ಡಿ ಕೆ ಶಿವಕುಮಾರ್ಗೆ ಅವ್ರಿಗೆ ಏನಾದರೂ ಮನವಿ ಮಾಡ್ತೀರಾ ಗೌರಿಶಂಕರ್ ಅವರು ಯಾವ್ದಾದ್ರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡೋದಕ್ಕೆ ಅಂತ ಏನಾಗಿದೆ ಅಂದರೆ ನಾವು ಜೆ ಡಿ ಎಸ್ನಾಗಿದ್ದಂಥ ವ್ಯಕ್ತಿಗಳು ಏಕ್ದಮ್ಮು ನಾವಾಗಿ ನಮಗೆ ಚೇರ್ಮನ್ ಕೊಟ್ರೆ ಅಧಿಕಾರ ಕೊಟ್ಟಿದ್ದೆ ನಾವು ಕೇಳೋಕ್ಕಾಗೋದಿಲ್ಲ ಅಲ್ಲಿ ಅವರಾಗ ಅವ್ರಿಗೆ ಸಂಘಟನಾ ಚತುರರು ಯಾರು ಗೌರಿಶಂಕರ್ ಅವರು ಆ ಗೌರಿಶಂಕರ್ ಅವ್ರಿಗೆ ಯಾವ ಥರ ಕೊಡಬೇಕು ಅನ್ನೋದೇನ ಅವ್ರಿಗೆ ಇಷ್ಟ ಇದ್ದರೆ ಕೊಡ್ತಾರೆ ಹೊರತು ನಾವಾಗ ನಾವು ಯಾವುದೇ ಕಾರಣಕ್ಕೆ ಗೌರಿಶಂಕರ್ ಕೊಡಿದ್ದೆ ಕೇಳೋಕ್ಕೋಗಲ್ಲ ಈಗ ನಾವು ಏನು ಗ್ರಾಮಾಂತರದಲ್ಲಿ ಏನು 4000 5000 ಓಟ್ ಇವತ್ತು ಕಾಂಗ್ರೆಸ್ ಇತ್ತು ಅದಕ್ಕೋಸ್ಕರ ನಾವಿವತ್ತು ಒಂದು ಸುಮಾರು ಒಂದು 85,000 1 ಲಕ್ಷ ಓಟಿಗೆ ಸಂಘಟನೆ ಮಾಡ್ಕೊಂಡು ತಗೊಂಡೋಗಿ ಗೆಲ್ಸ್ಕೊಂಡು ಕೋಟಿಯಿಂದ ಕೇಳ್ತೀವಿ ಹೊರತು ನಾವು ಮಾತ್ರ ಯಾವುದೇ ಕಾರಣಕ್ಕೆ ಗೌರಿಶಂಕರ್ ಕೊಡಿ ಇವಾಗ ಅರ್ಜೆಂಟಾಗಿ ಚೇರ್ಮನ್ ಕೊಡಿ ಅದು ಕೊಡಿ ಇದು ಕೊಡಿ ಬೋರ್ಡ್ ಚೇರ್ಮನ್ ಕೊಡಿ ಯಾವುದೇ ಕಾರಣಕ್ಕೆ ಕೇಳಲ್ಲ ನಾನು ಒಟ್ಟಾರೆ ಗೌರಿಶಂಕರ್ ಅವರು ಸಂಘಟನಾ ಚತುರರು ಅವರು ಮೈತ್ರಿ ಮಾಡಿಕೊಳ್ಳೋದಕ್ಕೆ ಮನಸ್ಸು ಒಪ್ಪದೆ ಈಗ ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥದ್ದು ಅವರ ಒಂದು ಸರಿದಾರಿ ಅಂತಲೇ ಹೇಳ್ಬೋದು ಕಾರ್ಯಕರ್ತರನ್ನು ಉಳಿಸ್ಕೊಳ್ಳೋದಕ್ಕಾಗಿ ಕಾರ್ಯಕರ್ತರನ್ನು ಕಾಪಾಡ್ಕೊಳ್ಳೋದಕ್ಕಾಗಿ ಗೌರಿಶಂಕರ್ ಅವರು ನಿರ್ಧಾರ ಮಾಡಿದ್ದಾರೆ ನಾವು ಎಂದಿಗೂ ಕೂಡ ಗೌರಿಶಂಕರ್ ಅವರ ಬೆನ್ನೆಲುಬಾಗಿ ನಾವಿರ್ತೀವಿ ಎನ್ನುವಂಥದ್ದು ಪ್ರಭಾವಿ ಮುಖಂಡರಾದಂಥ ಪಾಲನೇತ್ರ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಮುಖ್ ಟಿ ವಿ ತುಮಕೂರು